ನಮಸ್ಕಾರ ವೀಕ್ಷಕರೇ, ಸ್ಟಾರ್ ನ್ಯೂಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಟಿ ರಮ್ಯಾ ಸ್ಯಾಂಡಲ್ವುಡ್ನ ಮೋಹಕ ತಾರೆ ಅಷ್ಟೇ ಅಲ್ಲದೆ, ನಟಿಯಾಗಿದ್ದಾಗಲೇ ಚಿಕ್ಕ ವಯಸ್ಸಿನಲ್ಲಿಯೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಅತ್ಯಂತ ದೊಡ್ಡ ಮಟ್ಟದ ಬಹುಮತದಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ನಲ್ಲಿ ಸಂಸದೆಯಾಗಿ ಹೆಸರು ಮಾಡಿದಂತಹ ನಟಿ. ಇನ್ನು ರಮ್ಯಾ ಅವರು ಆ ದಿನ ಸ್ಯಾಂಡಲ್ವುಡ್ನಲ್ಲಿ ನಂಬರ್ ಒನ್ ನಟಿಯಾಗಿದ್ದವರು. ಅದೇ ಸಮಯದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟದ್ದು, ಇದ್ದಕ್ಕಿದ್ದ ಹಾಗೆ ಸಂಸದೆಯೂ ಆಗಿದ್ದು, ನಂತರದಲ್ಲಿ ಮತ್ತೊಂದು ಚುನಾವಣೆಯಲ್ಲಿ ಸೋತಿದ್ದು, ತದನಂತರ ಒಂದಷ್ಟು ವರ್ಷಗಳ ಕಾಲ ಮಾಯವಾಗಿದ್ದು, ಇದೀಗ ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡುತ್ತಿರೋದು ಎಲ್ಲವೂ ಸಹ ಒಂದು ರೀತಿ ಮ್ಯಾಜಿಕ್ನಂತೆ ನಡೆದು ಹೋಯಿತು ಎನ್ನಬಹುದು. ಆದರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ರಮ್ಯಾ ಅವರ ಬಾಳಲ್ಲಿ ಸಾಕಷ್ಟು ವ್ಯಕ್ತಿಗಳು ಬಂದು ಹೋಗುತ್ತಾರೆ. ಅದೇ ರೀತಿ ಅವರ ಬದುಕಿನಲ್ಲಿ ಒಂದಷ್ಟು ಮಂದಿ ಆಪ್ತರು ಸಹ ಜೊತೆಯಾಗಿ ನಿಲ್ಲುತ್ತಾರೆ. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ಅವರ ಹೆಸರು ಕೇಳಿಬಂದಿದ್ದು ರಾಹುಲ್ ಗಾಂಧಿ ಅವರ ಹೆಸರಿನ ಜೊತೆ. ಇನ್ನು ಈ ಬಗ್ಗೆ, ಅಂದರೆ ತಮ್ಮ ಹಾಗೂ ರಾಹುಲ್ ಗಾಂಧಿ ಅವರ ನಡುವಿನ ಸಂಬಂಧದ ಕುರಿತು ಖುದ್ದು ರಮ್ಯಾ ಅವರೇ ಮನಬಿಚ್ಚಿ ಮಾತನಾಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸೀಸನ್ 5 ಮೊದಲ ಸಂಚಿಕೆಯ ಅತಿಥಿಯಾಗಿದ್ದ ನಟಿ ರಮ್ಯಾ ಅವರು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅವರು ಬಳಸಿದ ಇಂಗ್ಲೀಷ್ನಿಂದಾಗಿ ದೊಡ್ಡ ಮಟ್ಟದಲ್ಲಿ ಅವರು ಹಾಗೂ ಜೀ ಕನ್ನಡ ವಾಹಿನಿ ಟ್ರೋಲ್ ಆಗಿದ್ದೇನೋ ನಿಜ. ಅದನ್ನು ಹೊರತುಪಡಿಸಿ ಕಾರ್ಯಕ್ರಮದಲ್ಲಿ ಕೆಲವೊಂದು ನೋವಿನ ವಿಚಾರಗಳನ್ನು ಸಹ ರಮ್ಯಾ ಅವರು ಹಂಚಿಕೊಂಡು ಭಾವುಕರಾಗ್ತಾರೆ. ಹೌದು, ಸ್ಟಾರ್ ನಟಿಯಾಗಿ ಬ್ಯುಸಿಯಾಗಿದ್ದ ಸಮಯದಲ್ಲಿಯೇ ಸಂಸದೆಯಾಗಿದ್ದರ ಬಗ್ಗೆ ಕೇಳಿದ ರಮೇಶ್ ಅರವಿಂದ್ ಅವರ ಪ್ರಶ್ನೆಗೆ ಉತ್ತರಿಸಿದ ರಮ್ಯಾ ಅವರು, ಎಲ್ಲವೂ ಒಂದು ರೀತಿ ಮ್ಯಾಜಿಕ್ನಂತೆ ನಡೆದು ಹೋಯಿತು ಸರ್. ನಾನು ಎಂದೂ ಸಹ ಅಂದುಕೊಂಡಿರಲಿಲ್ಲ ರಾಜಕೀಯಕ್ಕೆ ಬರ್ತೀನಿ ಅಂತ. ಆದರೆ ಎಲ್ಲ ರಾಹುಲ್ ಗಾಂಧಿ ಅವರ ಕಾರಣಕ್ಕೆ ನಾನು ಎಲೆಕ್ಷನ್ನಲ್ಲಿ ನಿಂತಿದ್ದು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡುವಾಗ ಭಾವುಕರಾದ ರಮ್ಯಾ ಅವರು, ನಾನು ಒಂದು ಸಮಯದಲ್ಲಿ ಜೀವವನ್ನೇ ಕಳೆದುಕೊಳ್ಳುವ ನಿರ್ಧಾರ ಮಾಡಿದ್ದೆ, ಆದರೆ ಆಗ ನನ್ನನ್ನು ಉಳಿಸಿದ್ದೇ ರಾಹುಲ್ ಗಾಂಧಿ ಅವರು. ಅವರಿಲ್ಲದೆ ಹೋಗಿದ್ದರೆ ನಾನು ಬದುಕುತ್ತಲೇ ಇರಲಿಲ್ಲ ಎಂದಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಮ್ಯಾ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡುವ ಮುನ್ನ ಕೆಲವೇ ತಿಂಗಳ ಹಿಂದೆ ಅವರಿಗೆ ಅಮೆರಿಕಾದ ಹುಡುಗನೊಬ್ಬ, ಅಂದರೆ ಉದ್ಯಮಿಯೊಬ್ಬರ ಜೊತೆ ಮದುವೆಯೂ ಸಹ ನಿಶ್ಚಯವಾಗಿತ್ತು. ಅವರ ಜೊತೆ ಸಾಕಷ್ಟು ಸಿನಿಮಾ ಕಾರ್ಯಕ್ರಮಗಳಲ್ಲಿಯೂ ಕಾಣಿಸಿಕೊಂಡಿದ್ದರು. ಆದರೆ ರಾಜಕೀಯ ಪ್ರವೇಶ ಮಾಡಿ ಸಂಸದೆಯಾದ ನಂತರ ಅವರಿಬ್ಬರ ಮದುವೆ ಮುರಿದು ಬಿದ್ದಿತ್ತು ಎನ್ನುವ ಸುದ್ದಿ ಹೊರಬಂದಿತ್ತು. ಇನ್ನು ಇತ್ತ ರಮ್ಯಾ ಅವರ ಮದುವೆ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಚರ್ಚೆಯಾಗುತ್ತಲೇ ಇತ್ತು. ಅದೇ ಸಮಯದಲ್ಲಿ ರಮ್ಯಾ ಅವರ ಹೆಸರು ಸಾಕಷ್ಟು ಮಂದಿಯ ಹೆಸರಿನ ಜೊತೆಯೂ ಕೇಳಿಬಂದಿತ್ತು. ಆದರೆ ಆ ಸಮಯದಲ್ಲಿ ರಮ್ಯಾ ಅವರು ರಾಹುಲ್ ಗಾಂಧಿ ಅವರ ಜೊತೆ ಬಹಳ ಆತ್ಮೀಯರಾಗಿದ್ದ ಕಾರಣ ಅವರ ಜೊತೆಯೂ ರಮ್ಯಾ ಅವರ ಮದುವೆ ಸುದ್ದಿ ಹರಿದಾಡಿತ್ತು. ಆದರೆ ಸಮಯ ಕಳೆಯುತ್ತಿದ್ದಂತೆ ಅದೆಲ್ಲವೂ ಸುದ್ದಿಯಷ್ಟೇ ಎಂದು ಜನರು ಸುಮ್ಮನಾದರು. ಆದರೆ ಮತ್ತೊಂದು ಚುನಾವಣೆಯಲ್ಲಿ ರಮ್ಯಾ ಅವರನ್ನು ಗೆಲ್ಲಿಸಲೇಬೇಕು ಎಂದು ರಾಹುಲ್ ಗಾಂಧಿ ಅವರು ರಾಜ್ಯದ ನಾಯಕರಿಗೆ ತಾಕೀತು ಮಾಡಿದ್ದರು ಸಹ ರಮ್ಯಾ ಅವರನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನು ಇತ್ತ ಸಕ್ರಿಯ ರಾಜಕಾರಣಿಯಾಗಿದ್ದ ರಮ್ಯಾ ಅವರು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯೂ ಸಹ ಆಗಿದ್ದರು. ಆದರೆ ಇದಕ್ಕಿದ್ದ ಹಾಗೆ ಒಂದು ದಿನ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸಲಾಗಿತ್ತು. ರಮ್ಯಾ ಅವರು ಸಹ ಯಾವುದೇ ಸುದ್ದಿ ಇಲ್ಲದಂತೆ ಮಾಯವಾಗಿ ಹೋದರು. ಅದಾದ ಒಂದಷ್ಟು ವರ್ಷಗಳ ಬಳಿಕ ರಮ್ಯಾ ಅವರು ಆಧ್ಯಾತ್ಮದ ಕಡೆ ಒಲವು ಮೂಡಿಸಿಕೊಂಡು ಆ ಕೋರ್ಸ್ ಆಧ್ಯಾತ್ಮದ ಡಿಗ್ರಿಯನ್ನು ಸಹ ಮುಗಿಸಿ ನಂತರ ಬೆಂಗಳೂರಿಗೆ ತಮ್ಮ ಮನೆಯನ್ನು ಶಿಫ್ಟ್ ಮಾಡಿಸಿಕೊಂಡರು. ಇದೀಗ ಸದ್ಯ ಕಳೆದ ಒಂದೆರಡು ವರ್ಷದಿಂದ ಬೆಂಗಳೂರಿನಲ್ಲಿಯೇ ನೆಲೆಸಿರುವ ರಮ್ಯಾ ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಆಪಲ್ ಬಾಕ್ಸನ್ನು ತೆರೆದ ರಮ್ಯಾ ಅವರು ಹೊಸಬರ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇನ್ನು ಮೊನ್ನೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಾಗ ಈ ಎಲ್ಲ ವಿಚಾರಗಳನ್ನು ಸಹ ಹಂಚಿಕೊಂಡ ರಮ್ಯಾ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆಯೂ ಸಹ ಮನಬಿಚ್ಚಿ ಮಾತನಾಡಿದ್ದಾರೆ. ನಮ್ಮ ತಂದೆ ತೀರಿಕೊಂಡಾಗ ನನಗೆ ಜೀವನದ ಬಗ್ಗೆ ನಿಜವಾದ ಅರಿವಾಯಿತು. ನಾವೆಲ್ಲ ಈಗ ಬದುಕಿದ್ದೇವೆ, ಹೋದ ನಂತರ ಏನಾಗ್ತೀವಿ, ಯಾಕೆ ನಾವೆಲ್ಲ ಸದಾ ಜೀವಂತವಾಗಿಯೇ ಇರೋದಿಲ್ಲ, ಹೀಗೆ ನನ್ನ ತಂದೆಯ ಅಗಲಿಕೆ ನನ್ನ ಬಹಳಷ್ಟು ಕುಗ್ಗಿಸಿತ್ತು. ಆ ಸಮಯದಲ್ಲಿ ನನಗೆ ಆಸರೆಯಾದವರೇ ರಾಹುಲ್ ಗಾಂಧಿ. ನನಗೆ ಜೀವನದ ನಿಜವಾದ ಅರ್ಥವನ್ನು ತಿಳಿಸಿದವರು ರಾಹುಲ್ ಗಾಂಧಿ. ನಾವು ಜೀವನದಲ್ಲಿ ಏನು ಮಾಡಬೇಕು, ಯಾಕಾಗಿ ಇರಬೇಕು, ಹೀಗೆ ಪ್ರತಿಯೊಂದನ್ನು ಸಹ ತಿಳಿ ಹೇಳಿದವರು ರಾಹುಲ್ ಗಾಂಧಿ. ನನಗೆ ಅವರು ಶಕ್ತಿಯಾಗಿ ನಿಂತರು. ಅಂದು ನಾನು ಜೀವ ಕಳೆದುಕೊಳ್ಳುವಷ್ಟರ ಮಟ್ಟಕ್ಕೆ ಹೋಗಿದ್ದೆ, ಅದೆಲ್ಲವನ್ನು ತಡೆದಿದ್ದೆ ರಾಹುಲ್ ಗಾಂಧಿ ಅವರು. ಅವರಿಂದಲೇ ನಾನು ಮತ್ತೆ ಬದುಕಿದ್ದು. ಅವರಿಲ್ಲದೆ ಹೋಗಿದ್ದರೆ ನಾನು ಉಳಿಯುತ್ತಲೇ ಇರಲಿಲ್ಲ. ಅವರು ನನ್ನ ಜೀವನದ ಬಿಗ್ ಸಪೋರ್ಟ್ ಎಂದಿದ್ದಾರೆ.
ಇದಿಷ್ಟು ಈ ಹೊತ್ತಿನ ವಿಡಿಯೋ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ಸ್ಟಾರ್ ನ್ಯೂಸ್ ಕನ್ನಡ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.